ನೋಡಿ, ಒಂದ ಕಡೆ ಸರ್ಕಾರ ಹೇಳೋದು ಜಾಸ್ತಿ ಡೆತ್ ಆಗ್ತಾ ಇಲ್ಲ ಅಂತ, ಆದ್ರೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಕತೆ? ಬೆಂಗಳೂರಲ್ಲಿ ಹೆಚ್ಚಾಯಿತು ಕೋವಿಡ್ ಡೆತ್ ಕೇಸ್ಗಳು. ನಿನ್ನೆ ಒಂದೇ ದಿನ ಗಮನಿಸಬೇಕು, 23 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಸುಮನಹಳ್ಳಿ ಚಿತಾಗಾರದ ಮುಂದೆ ಸಾಲು ಗಟ್ಟಿ ನಿಂತಿವೆ ಆಂಬ್ಯುಲೆನ್ಸ್ ಗಳು. ಆದರೂ ಕೂಡ ಸಚಿವರು ಹೇಳ್ತಾರೆ ನಮ್ಮಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇದೆ ಅಂತ. 23 ಜನ ಸತ್ತಿದೆ ಅನ್ನೋದು ಸಾವಲ್ವಾ? ಹಾಗಾದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಲು ಗಟ್ಟಿ ನಿಂತಿವೆ ಆಂಬ್ಯುಲೆನ್ಸ್ ಗಳು ಶವ ಸಂಸ್ಕಾರವನ್ನ ಮಾಡೋದಕ್ಕೆ. ಬೆಂಗಳೂರಿನಲ್ಲಿ ಕೋವಿಡ್ ನಿಂದಾಗಿ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. 23 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ನಿನ್ನೆ ಒಂದೇ ದಿನದಲ್ಲಿ. ನೋಡಿ, ಹಾಗಾದ್ರೆ ಸುಧಾಕರ್ ಹೇಳ್ತಾರಲ್ಲ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ, ಒಂದ್ ಸಾರಿ ಸುಮ್ಮನಹಳ್ಳಿಯಲ್ಲಿ ಇರುವಂತ ಆ ಚಿತಾಗಾರ ಏನಿದೆ ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬರ್ಲಿ, ಅವರು ಗೊತ್ತಾಗುತ್ತೆ ಸಾವಿನ ಸಂಖ್ಯೆ ಕಡಿಮೆ ಇದೆನಾ ಜಾಸ್ತಿ ಇದೆನಾ, ಎಷ್ಟು ಪರ್ಸೆಂಟ್ ಇದೆ, ಏನಾಯ್ತು ಅಂತ. ಒಬ್ರು ಸತ್ರು ಸಾವೇ, 100 ಜನ ಸತ್ರು ಸಾವೇ, ಪ್ರಮಾಣಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ 23 ಮಂದಿ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಕ್ ಆಗುತ್ತಾ? ಪ್ರತಿದಿನ 23 25 100 ಅಂದ್ರೆ ಎಷ್ಟಾಗುತ್ತೆ ಸ್ವಾಮಿ? ಹಾಗಾದ್ರೆ ಸುಮ್ಮನಹಳ್ಳಿ ಚಿತಾಗಾರದಲ್ಲಿ ಶವ ಸಂಸ್ಕಾರಕ್ಕೆ ಸಾಲು ಗಟ್ಟಿ ನಿಂತಿವೆ ಆಂಬ್ಯುಲೆನ್ಸ್ ಗಳು. ಬೆಳಗ್ಗೆ ಎಂದು ಕೂಡ ಸಾಲು ಗಟ್ಟಿ ನಿಂತಿವೆ. ಯಾಕಂದ್ರೆ ಈ ಹಿಂದೆ WHO ಕೊಟ್ಟಿರುವಂತ ಒಂದು ವರದಿಯ ಪ್ರಕಾರ ನಾವು ಅದನ್ನ ಹೂಳ್ಬೇಕಾಗಿತ್ತು ಆ ಒಂದು ಶವವನ್ನ. ಆದ್ರೆ ಈಗ ಅದನ್ನ ಭಸ್ಮ ಮಾಡಬೇಕು, ಬೇರೆ ಬೇರೆ ಪ್ರೊಸೆಸ್ ಗಳನ್ನ ಹೇಳಿದೆ, ಅದು ಕೂಡ ವೈಜ್ಞಾನಿಕವಾಗಿ ಆಗ್ಬೇಕು. ಯಾವ್ದಂದ್ರೆ ಆ ಚಿತಾಗಾರದಲ್ಲಿ ಆಗಲ್ಲ, ಅದು BBMPಗೆ ಸಂಬಂಧಪಟ್ಟಿರುವ ಚಿತಾಗಾರದಲ್ಲಿ ಅದನ್ನ ಶವ ಸಂಸ್ಕಾರವನ್ನ ಮಾಡಬೇಕಾಗುತ್ತೆ. ಈಗ ನೋಡಿ, ಸಾಲು ಗಟ್ಟಿ ನಿಂತ್ಕೊಂಡಿದೆ ಆಂಬ್ಯುಲೆನ್ಸ್ ಗಳು ಶವ ಸಂಸ್ಕಾರಕ್ಕಾಗಿ. ನೋಡಿ, ಅಲ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡಿದ್ದಾರೆ ಈ ಆಂಬ್ಯುಲೆನ್ಸ್ ಗಳನ್ನ, ಅಂದ್ರೆ ಕಾಯ್ತಾ ಕೂತ್ಕೊಂಡಿದ್ದಾರೆ. ಕೋವಿಡ್ ಸೋಂಕಿನಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನ ಜನ ಸ್ವಲ್ಪ ಅಲರ್ಟ್ ಆಗಬೇಕು. ಏನ್ ಕೊರೋನಾ ಬಂದಿಲ್ಲ, ಸುಮ್ಮನೆ ಟಿವಿಲಿ ಹೇಳ್ತಾರೆ ಮಾಧ್ಯಮದಲ್ಲಿ ಮಾಡೋ ಕೆಲಸ ಇಲ್ಲ ಅಂತ. ಆದ್ರೆ ಒಂದ್ ಸಾರಿ ನೋಡಿ ಇಲ್ಲಿ ಚಿತಾಗಾರದಲ್ಲಿ ಏನೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಂತ. ಸಾವಿನ ಸಂಖ್ಯೆಗಳು, ನೋವಿನ ಸಂಖ್ಯೆಗಳಿಗೇನು ಕಡಿಮೆ ಇಲ್ಲ. ಎರಡನೇ ಅಲೆ ಇದೆಲ್ಲ ತುಂಬಾನೇ ಡೇಂಜರ್ ಇದು. ಮೊದಲನೇ ಅಲೆ ನಿಮಗೆ 1,000 ಕೋವಿಡ್ ಕೇಸಸ್ಗಳು 2,000-3,000 ಬಂದು ಇತ್ಕೊಂಡಿತ್ತಪ್ಪ. ಆದರೆ ಈಗ 10-12-15ಕ್ಕೆ ಏರಿಕೆ ಆಗ್ತಾ ಇದೆ. ಸಾವಿನ ಪ್ರಮಾಣ ಕೂಡ ಏನು ಕಡಿಮೆ ಇಲ್ಲ. ಆದರೆ ನಮ್ಮ BJP ಸರ್ಕಾರ ಅದನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಒಪ್ಕೊಂಡ್ಬಿಟ್ರೆ ಮತ್ತೆ ಲಾಕ್ಡೌನ್ ಮಾಡಬೇಕಲ್ಲ, ಅವ್ರಿಗೆ ಮತ್ತೆ ನಷ್ಟ ಆಗುತ್ತೆ. ಅದನ್ನು ಮತ್ತೆ ತೊಗೊಂಡ್ಬಂದು ತಲೆಗೆ ಜನರ ತಲೆ ಕಟ್ತಾರೆ. ಅದನ್ನ ಇದೆಲ್ಲ ಮಾಡೋಕ್ಕೆ ಪಾಪ ಅವ್ರಿಗೆ ಪುರ್ಸತ್ತಿಲ್ಲ. ಎಲೆಕ್ಷನ್ ಬೇರೆ ಇದೆ, ಅವರದನ್ನ ಗೆಲ್ಲಬೇಕು, ಇನ್ನೂ ಕೂಡ ಸಾಧನೆ ಮಾಡಬೇಕು. ಅವ್ರ ಕೆಲಸಗಳು ಜಾಸ್ತಿ ಇದೆ, ರಾಜಕೀಯವಾಗಿ ಯೋಚನೆ ಮಾಡ್ತಾರೆ ಹೊರತಾಗಿ ಒಬ್ಬ ನಾಯಕನಾಗಿ, ಜವಾಬ್ದಾರಿಯುತ ನಾಯಕನಾಗಿ ಯಾರು ಕೂಡ ಇಲ್ಲಿ ಯೋಚನೆ ಮಾಡೋದಕ್ಕೆ ಸಿದ್ಧ ಇಲ್ಲ. ನೋಡಿ, ಆಂಬ್ಯುಲೆನ್ಸ್ಗಳು ಹೇಗೆ ಸಾಲು ಗಟ್ಟಿ ನಿಂತಿವೆ ಅಂತ. ಸಾವಿನ ಸಂಖ್ಯೆ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಾರಲ್ಲ, ಅದು ಯಾವ ರೀತಿ ಕಡಿಮೆ ಇದೆಯೋ ಗೊತ್ತಿಲ್ಲ.